ಓಕೆ, ಪಬ್ಲಿಕ್ ಕಾರ್ಯಾಚರಣೆ, ಒಂದು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. ಹಬ್ಬ ಹರಿದಿನಗಳ ಸಂದರ್ಭದಲ್ಲೇ ನಮ್ಮ KSRTC ಅವರು ಹೇಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಬಸ್ ಅವ್ರನ್ನ ಬಿಡಿ, ಅವರು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಇಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ಕಡಿವಾಣ ಹಾಕಬೇಕಾದ KSRTC ಅವರು, ಅವರೂ ಕೂಡ ಹಗಲು ದರೋಡೆಗೆ ಇಳಿದ್ರ? ಎಕನಾಮಿಕ್ಸ್ ಅಲ್ಲಿ ಒಂದು ಮಾತು ಬರುತ್ತೆ, ಇಫ್ ದ ಡಿಮಾಂಡ್ ಇನ್ಕ್ರೀಸಸ್ ಸಪ್ಲೈ ಡಿಕ್ರೀಸಸ್ ಅಂತನ್ಬಿಟ್ಟು. ಆದರೆ ಇಲ್ಲಿ ಸಪ್ಲೈ ಇನ್ಕ್ರೀಸ್ ಮಾಡಿಬಿಟ್ಟು ಜನರ ವಿಶ್ವಾಸವನ್ನು ಗಳಿಸಬೇಕಾದ KSRTC ಅವರು ಮಾಡ್ತಾ ಇರೋದಾದರೂ ಏನು ನೋಡಿ. ಖಾಸಗಿ ಬಸ್ ಆಯ್ತು, ಇದೀಗ KSRTC ಸರದಿ. ಹಬ್ಬದ ರಜೆಗೆ ಊರಿಗೆ ಹೋಗುವವರ ಜೇಬಿಗೆ ಕತ್ತರಿ. ಇದೇ ಸೋಮವಾರ ಗಣೇಶನ ಚತುರ್ಥಿ, ಹಾಗಾಗಿ ಶುಕ್ರವಾರ ಶನಿವಾರದಿಂದ ಊರಿಗೆ ಹೋಗುವವರ ಪ್ಲಾನ್ ಶುರುವಾಗುತ್ತೆ. ಸೋಮವಾರದವರೆಗೆ ಸಾಲು ಸಾಲು ರಜೆ ಇರೋದ್ರಿಂದ ಊರುಗಳಿಗೆ ಹೋಗಿ ಮನೆ ಮಂದಿ ನೆಂಟರೊಂದಿಗೆ ಹಬ್ಬವನ್ನ ಆಚರಿಸುವ ಬಯಕೆ ಎಲ್ಲರಿಗೂ ಇರುತ್ತೆ. ಆದ್ರೆ ಊರಿಗೆ ಹೋಗೋ ಮೊದಲೇ ಎಲ್ಲ ಆಸೆಗೆ ಕೊಳ್ಳಿ ಇಡೋದು ಈ ಬಸ್ಗಳು. ಎಸ್, ಜನ ಊರಿಗೆ ಹೋಗೋದನ್ನೇ ಬಂಡವಾಳ ಮಾಡಿಕೊಂಡಿರೋ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳು ಪ್ರಯಾಣಿಕರ ಬಳಿ ಟಿಕೆಟ್ ರೇಟ್ ಅನ್ನ 1-2 ಮಾಡಿ ಲೂಟಿ ಮಾಡೋದು ಕಾಮನ್. ನಮ್ಮ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯವರು ಸಹ ನಾವೇನ್ ಕಮ್ಮಿ ಇಲ್ಲ, ನಾವು ಸಹ ದುಬಾರಿ ಅಂತ ಹೇಳುತ್ತಿದ್ದಾರೆ. KSRTCಯಿಂದಲೂ ಹಗಲು ದರೋಡೆ. ಮೇಡಮ್, ಮಂಗಳೂರು 30 ನೈಟ್. ಮೇಡಮ್ ಐರಾವತ ನೈಟ್. ಮೇಡಮ್ ಮೆಜೆಸ್ಟಿಕ್ಕಿಂದಲ್ವಾ ಮೇಡಮ್? ಯಶವಂತಪುರ. ಎಷ್ಟು ಮೇಡಮ್ ರೇಟ್ ಅದು? ಪರ್ ಹೆಡ್ ಎಷ್ಟಾಗಿದೆ? ನಾರ್ಮಲ್ ಪ್ರೈಸ್ ಜಾಸ್ತಿ ಆಗಿದೆ ಮೇಡಮ್. ಪರ್ ಹೆಡ್ಗೆ 600 ಜಾಸ್ತಿ ಅಂದರೆ 200 ಜಾಸ್ತಿ ಮಾಡಿದ್ದೀರಾ ಹಬ್ಬಕ್ಕೋಸ್ಕರ? ಈಗ ನಾರ್ಮಲ್ ಪ್ರೈಸ್ ಎಷ್ಟು? ಈಗ ಪರ್ ಹೆಡ್ ಎಷ್ಟು? ಆಮೇಲೆ ಸೇಮ್ ಇದೆಯಾ? ಆರ್ಡಿನರಿ ಬಸ್ಸು ಅಷ್ಟೇ ಇದೆಯಾ ಮೇಡಮ್? ಆರ್ಡಿನರಿ ಬಸ್ಸಲ್ಲೂ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದೀರಾ? ಶುಕ್ರವಾರ ಮತ್ತು ಸೋಮವಾರ ಸಿಬ್ಬಕ್ಕೆ ನೋಡಿದ್ರಲ್ಲ ಹೇಗೆ KSRTC ರೇಟ್ಗಳನ್ನು ಹೆಚ್ಚಿಸಿದ್ದಾರೆ ಅಂತ. ಸಾಮಾನ್ಯ ದಿನಗಳಲ್ಲಿ 400-1,000 ಇದ್ದ ದರಗಳು ಹಬ್ಬದ ಪ್ರಯುಕ್ತ ದುಪ್ಪಟ್ಟು ಮಾಡಿದ್ದಾರೆ. ಸಾರಿಗೆ ಬಸ್ಗೆ ನಾರ್ಮಲ್ ಆಗಿ 300 ಇದೆ, ಆದರೆ ಈಗ ಪ್ರೈವೇಟ್ಗಳಂತೆ 100 ಹೆಚ್ಚಾಗಿದೆ. ಇದು ಹಬ್ಬದ ಜೊತೆ ಬರೆ ಎಳೆದಂತಾಗಿದೆ. ಇನ್ನು KSRTCಯ ದರೋಡೆಯನ್ನ ಬಂಡವಾಳ ಮಾಡಿಕೊಂಡಿರೋ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗಳು ಸುಮ್ಮನಿರುತ್ತಾ ಹೇಳಿ? ಸಿಕ್ಕಿದ್ದೇ ಚಾನ್ಸ್ ಅಂತ ಪ್ರಯಾಣಿಕರ ಬಳಿ ಟಿಕೆಟ್ ರೇಟ್ ಅನ್ನ 1-2 ಪಡಿತಾ ಇದ್ದಾರೆ. ಇವರ ಆಟ ಟೋಪ ಒಂದ್ಸಲ ನೋಡಿ. ಸರ್, ಧರ್ಮಸ್ಥಳ ಶುಕ್ರವಾರಕ್ಕೆ ಎಷ್ಟು ಸರ್? 1:00 ಮೇಲೆ ಸರ್. ಸೀಟ್ 1,400. ಶನಿವಾರ ಸರ್? ಅಷ್ಟೊಂದು ರೇಟು? ಹಾಂ. 6:00 ಎಷ್ಟಿದೆ ಸರ್? 800. 6:00 ರೆಗ್ಯುಲರ್ 800 ಸರ್. ಹುಬ್ಳಿಗೆ ಟಿಕೆಟ್ ಇದೆ ನನಗೆ ಶುಕ್ರವಾರ ಅಲ್ಲ ನೈಟ್. ಹೀಗೆ ದುಪ್ಪಟ್ಟು ಹಣ ಕೊಟ್ಟು ಊರಿಗೆ ಹೋಗಿ ಹಬ್ಬ ಮಾಡಬೇಕಾದ ಸ್ಥಿತಿ ನಮ್ಮ ನಾಡಿನ ಜನತೆಯದ್ದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಖಾಸಗಿ ಬಸ್ಸವರು 1-2 ಹಣನ ವಸೂಲಿ ಮಾಡ್ತಿದ್ದಾರೆ ಅಂತ. ಅಂದರೆ ರಜೆಗಳಿರೋ ಕಾರಣಕ್ಕೆ, ಗಣೇಶ ಹಬ್ಬದ ಕಾರಣಕ್ಕೆ ಊರಿಗೆ ಹೋಗ್ತಿರುವಂಥ ಪ್ರಯಾಣಿಕರ ಹತ್ರ ದುಪ್ಪಟ್ಟು ಹಣನ ವಸೂಲಿ ಮಾಡೋದಕ್ಕೆ ಖಾಸಗಿ ಬಸ್ ಮಾಲೀಕರು ಮುಂದಾಗಿರುವಂಥದ್ದು. ಒಂದು ಕಡೆ ಇದಾಯಿತು ಅಂದರೆ ನಾವೇನು ಕಮ್ಮಿ ಅಂತ ರಾಜ್ಯ ಸಾರಿಗೆ ಸಂಸ್ಥೆಯವರು ಸಹ ಇದಕ್ಕೆ ಮುಂದಾಗಿರುವಂಥದ್ದು. ನಾವು ಪ್ರತಿ ಬಸ್ಗಳಲ್ಲೂ, ಅಂದರೆ ಸಾಮಾನ್ಯ ಬಸ್ಸಿಂದ ಐರಾವತವರೆಗೂ
ಐವತ್ತರಿಂದ 150 ರೂಪಾಯಿವರೆಗೂ ನಮ್ಮ ರೇಟನ್ನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಿರೋದು. ಇದು ಪಬ್ಲಿಕ್ ಟಿ ವಿಯಲ್ಲಿ ರಿಯಾಲಿಟಿ ಚೆಕ್ಕಲ್ಲಿ ಬಟಾ ಬಯಲಾಗಿದೆ. ಈಗಲಾದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಪ್ರಯಾಣಿಕರಿಗೆ ಆಗುವಂಥ ತೊಂದರೆಗಳನ್ನ, ಇದು ಇವತ್ತಿಂದಲ್ಲ ಪ್ರತಿ ಬಾರಿ ಹಬ್ಬಗಳು ಬಂದಾಗ್ಲೂ ಖಾಸಗಿ ಬಸ್ ಸಂಸ್ಥೆಗಳು ಈ ರೀತಿ ದುಪ್ಪಟ್ಟು ಹಣನ ವಸೂಲಿ ಮಾಡೋದು ಕಂಡು ಬರ್ತಿದೆ. ಈಗಲಾದ್ರೂ ಎಚ್ಚೆತ್ಕೊಡ್ತಾರೆ, ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ.